हलो वीक्षकरे साई परात्पर चानल गे स्वागत वीक्षकरे देवर प्रसाद पर्ण प्रसाद बग्गे नानु निम्मंदिगे विषय हंचिकोळ्ळलु कातुरळागिद्देने पर्ण एंदरे ले एंदु अर्थ निमगे आश्चर्यवागबहुदु खंडित पर्ण प्रसाद इदे तिरुमलेय देवस्थानदिंद पापनाशिनी हागू आकाशगंगेगे होगुव दारियल्ली परम भक्त बालाजीयवर समाधि इदे परम भक्त हातीरामजीयवर समाधिय मंदिरविदे ई देवालयदल्ली बरुव भक्तरिगे प्रसादवन्नु कोडुत्तारे प्रसादवन्नु एलेय रूपदल्ली कोडुत्तारे ಎಲೆಯೆಂದರೆ ಸಾಮಾನ್ಯ ಎಲೆ ಎಂದು ತಿಳಿಯಬೇಡಿ ಆ ಎಲೆ ಸಾಮಾನ್ಯವಾದದ್ದಲ್ಲ ಆ ಎಲೆ ಸಂಜೀವಿನಿ ಪತ್ರೆ ಈ ಸಂಜೀವಿನಿ ಎಲೆಯನ್ನು ತಿಂದರೆ ದೇಹದಲ್ಲಿರುವ ಸಮಸ್ತ ರೋಗಗಳು ನಾಶವಾಗುತ್ತವೆ ಇದರಲ್ಲಿ ಎರಡು ತರಹ ಎಲೆಗಳು ಇರುತ್ತದೆ ಒಂದು ಸಂಜೀವಿನಿ ಮತ್ತೊಂದು ಅಮೃತ ಸಂಜೀವಿನಿ ಸಂಜೀವಿನಿ ಮರದ ಹೆಸರು ಕೇಳುತ್ತಿದ್ದಂತೆ ನಮಗೆ ರಾಮಾಯಣದಲ್ಲಿ ಯುದ್ಧಕಾಂಡ ಪ್ರಕರಣದಲ್ಲಿ ಹನುಮಂತನು ಸಂಜೀವಿನಿ ಎಂಬ ಪರ್ವತವನ್ನು ಲಕ್ಷ್ಮಣನನ್ನು ಬದುಕಿಸಿದ ಪ್ರಸಂಗ ಜ್ಞಾಪಕಕ್ಕೆ ಬಂದೇ ಬರುತ್ತದೆ ಈ ಸಂಜೀವಿನಿ ಮರದ ಎಲೆಗಳನ್ನು ತಿಂದು ಹಾತಿರಾಮ್ ಮಹಾರಾಜರು ಅಂದರೆ ಬಾಲಾಜಿ ಅಜೀವಮಾನ ಪರ್ಯಂತ ಆರೋಗ್ಯವಾಗಿ ಇದ್ದುದರಿಂದ ಈ ಕ್ಷೇತ್ರದಲ್ಲಿ ಬರುವ ಭಕ್ತರು ಆರೋಗ್ಯವಾಗಿ ಇರಲೆಂದು ದೃಷ್ಟಿಯಿಂದ ಪ್ರತಿಯೊಬ್ಬರಿಗೂ ಸಂಜೀವಿನಿ ಎಲೆಯನ್ನು ಕೊಡುತ್ತಾರೆ ಅದಕ್ಕೆ ಈ ಪ್ರಸಾದಕ್ಕೆ ಪರ್ಣ ಪ್ರಸಾದವೆಂದು ಹೆಸರು ಈ ಸಂಜೀವಿನಿ ಎಲೆಯನ್ನು ಯಾರು ತಿನ್ನುತ್ತಾರೋ ಅವರ ಸಮಸ್ತ ರೋಗಗಳು ಪರಿಹಾರವಾಗುತ್ತದೆ ಈಗ ಸಂಜೀವಿನಿ ಎಲೆಗೂ ಹಾಗೂ ಅಮೃತ ಸಂಜೀವಿನಿ ಎಲೆಗೂ ಏನು ವ್ಯತ್ಯಾಸ ಎಂದು ನೋಡೋಣ ಸಂಜೀವಿನಿ ಎಲೆಯಂತೆಯೇ ಅಮೃತ ಸಂಜೀವಿನಿ ಎಲೆಯೂ ಇರುತ್ತದೆ ಅಮೃತ ಸಂಜೀವಿನಿ ಎಲೆಯನ್ನು ಬಾಯಿಯಲ್ಲಿಟ್ಟು ಸ್ವಲ್ಪ ಅಗಿದಾಗ ನೀರಿನಂಶ ಜಾಸ್ತಿ ಇರುತ್ತದೆ ಈ ನೀರು ಅಮೃತಕ್ಕೆ ಸಮಾನ ಎಂದು ಆಯುರ್ವೇದ ಶಾಸ್ತ್ರದಲ್ಲಿ ಹೇಳುತ್ತಾರೆ ಅಮೃತ ಸಂಜೀವಿನಿ ಎಲೆಯನ್ನು ಒಂದು ಮುಷ್ಟಿಯಷ್ಟು ನೀರಿನಲ್ಲಿ ತೊಳೆದು ಪ್ರತಿ ದಿವಸ ಬೆಳಗ್ಗೆ 6 ಗಂಟೆಯೊಳಗೆ ತಿಂದರೆ ಅಸಾಧ್ಯ ಕಾಯಿಲೆಗಳಾದ ಕ್ಯಾನ್ಸರ್ ಹಾರ್ಟ್ ಪ್ರಾಬ್ಲಮ್ ಆಸ್ತಮಾ ಡಯಾಬಿಟಿಸ್ ಮುಂತಾದ ಕಾಯಿಲೆಗಳಿಂದ ವಾಸಿಯಾದ ಪ್ರಕರಣಗಳು ತುಂಬಾ ಇವೆ ಈ ಎಲೆಗಳು ಬೆಂಗಳೂರಿನಲ್ಲಿರುವ ಲಾಲ್ ಬಾಗ್ ಕಬ್ಬನ್ ಪಾರ್ಕ್ ಮಲ್ಲೇಶ್ವರಂನಲ್ಲಿರುವ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನರ್ಸರಿಯಲ್ಲೂ ಸಿಗುತ್ತದೆ ಎರಡನೆಯದಾಗಿ ಪರ್ಣಪ್ರಸಾದವನ್ನು ಆಂಜನೇಯ ಸ್ವಾಮಿಗೆ ವೀಳೆದೆಲೆ ಮಾಲೆ ಹಾಕುತ್ತಾರೆ ನಂತರ ಭಕ್ತರಿಗೆ ವೀಳೆದೆಲೆಯನ್ನು ಪ್ರಸಾದವಾಗಿ ಕೊಡುತ್ತಾರೆ ಇದಕ್ಕೆ ಪರ್ಣಪ್ರಸಾದ ಎಂದು ಹೆಸರು ಆಂಜನೇಯ ಸ್ವಾಮಿಗೆ ಮಾಲೆಯ ರೂಪದಲ್ಲಿ ವೀಳೆದೆಲೆಯನ್ನು ಏಕೆ ಹಾಕುತ್ತಾರೆ ಎಂದು ನೋಡೋಣ ಸ್ವಾಮಿಗೆ ಚಿಗುರು ವೀಳೆದೆಲೆಯ ಹಾರವನ್ನು ಹಾಕಿದರೆ ಕಾಯಿಲೆಯಿಂದ ನರಳುವವರು ಶೀಘ್ರವಾಗಿ ಗುಣಮುಖರಾಗುತ್ತಾರೆ ಮನೆಯಲ್ಲಿ ಮಾಂತ್ರಿಕ ಕಾಟ ಇರುವವರು ಆಂಜನೇಯ ಸ್ವಾಮಿಗೆ ವೀಳೆದೆಲೆ ಹಾರ ಹಾಕಿದರೆ ಮಾಂತ್ರಿಕ ಬಾಧೆಗಳು ಕಾಡುವುದಿಲ್ಲ ಸಂಸಾರದಲ್ಲಿ ನೆಮ್ಮದಿ ಇಲ್ಲದೆ ಇರುವವರು ಸ್ವಾಮಿಗೆ ವೀಳೆದೆಲೆ ಹಾರ ಹಾಕಿಸಿದರೆ ಸಂಸಾರದಲ್ಲಿ ನೆಮ್ಮದಿ ಸಿಗುತ್ತದೆ ಸಣ್ಣ ಮಕ್ಕಳು ಎಷ್ಟೇ ಆಹಾರ ಮಾಡಿದರೂ ಸಣ್ಣಗೆ ಇರುತ್ತಾರೆ ಹಾಗೂ ತುಂಬ ಸುಸ್ತಾಗುತ್ತಾರೆ ಇಂತಹ ಸಮಯದಲ್ಲಿ ಸ್ವಾಮಿಗೆ ವೀಳೆದೆಲೆ ಹಾರ ಹಾಕಿಸಿದರೆ ಮಕ್ಕಳು ಆರೋಗ್ಯವಾಗಿ ಚೆನ್ನಾಗಿ ಬೆಳೆಯುತ್ತಾರೆ ವ್ಯಾಪಾರ ಮಾಡುವಾಗ ತುಂಬ ನಷ್ಟವಾದರೆ ಅಂತಹವರು ಸ್ವಾಮಿಗೆ ವೀಳೆದೆಲೆಯ ಹಾರ ಹಾಕಿಸಿ ವೀಳೆದೆಲೆ ಹಣ್ಣುಗಳು ಹಾಗೂ ದಕ್ಷಿಣೆ ಸಮೇತ ದಾನ ಮಾಡಿದರೆ ವ್ಯಾಪಾರ ಚೆನ್ನಾಗಿ ಆಗುತ್ತದೆ ಯಾವುದೇ ವ್ಯಕ್ತಿಯನ್ನು ತಾತ್ಸಾರದಿಂದ ನೋಡುತ್ತಿದ್ದರೆ ಅಂತಹ ವ್ಯಕ್ತಿಯು ಸ್ವಾಮಿಗೆ ವೀಳೆದೆಲೆ ಹಾರ ಹಾಕಿಸಿದರೆ ಬಹಳ ಗೌರವಾನ್ವಿತ ವ್ಯಕ್ತಿಯಾಗುತ್ತಾನೆ ಶನೇಶ್ವರನ ದೃಷ್ಟಿ ಇರುವವರು ಆಂಜನೇಯ ಸ್ವಾಮಿಗೆ ವೀಳೆದೆಲೆ ಹಾರ ಹಾಕಿದರೆ ಶನೇಶ್ವರ ಸ್ವಾಮಿಯ ಅನುಗ್ರಹವಾಗುತ್ತದೆ ವೈದ್ಯಕೀಯದಿಂದ ವಾಸಿಯಾಗದ ಕಾಯಿಲೆಗಳು ಸ್ವಾಮಿಗೆ ವೀಳೆದೆಲೆ ಹಾರ ಹಾಕಿ ಪ್ರಸಾದ ತಿನ್ನುತ್ತಾ ಬಂದರೆ ಸರ್ವ ರೋಗ ನಿವಾರಣೆಯಾಗುತ್ತದೆ ಸುಂದರಕಾಂಡ ಪಾರಾಯಣ ಮಾಡಿ ಸ್ವಾಮಿಗೆ ವೀಳೆದೆಲೆ ಹಾರ ಹಾಕಿದರೆ ಸಕಲ ಕಾರ್ಯದಲ್ಲಿಯೂ ಜಯವಾಗುತ್ತದೆ ಹನುಮಾನ್ ಚಾಲೀಸ್ ಓದಿ ಸ್ವಾಮಿಗೆ ವೀಳೆದೆಲೆ ಹಾರ ಹಾಕಿದರೆ ಪರಮಾತ್ಮನ ಅನುಗ್ರಹ ಎಂದೆಂದೂ ಇರುತ್ತದೆ ವಾದ ವಿವಾದಗಳಲ್ಲಿ ಸ್ವಾಮಿಯನ್ನು ಪ್ರಾರ್ಥಿಸಿ ವೀಳೆದೆಲೆ ಹಾರದ ಪ್ರಸಾದ ತಿಂದರೆ ಜಯವೂ ನಿಮ್ಮದಾಗುತ್ತದೆ ತಾಂಬೂಲ ದಾನದಿಂದ ಗಂಗಾದೇವಿ ಸಂಪ್ರೀತಳಾಗುತ್ತಾಳೆ ವೀಕ್ಷಕರೇ ಮೇಲೆ ತಿಳಿಸಿದಂತೆ ಪರ್ಣ ಪ್ರಸಾದವಾಗಿ ತೆಗೆದುಕೊಂಡ ಎಲೆಗಳಿಂದ ಆಗುವ ಪ್ರಯೋಜನಗಳನ್ನು ಈ ಕ್ರಮಗಳಾಗಿ ಅನುಸರಿಸಿ ಲಾಭ ಪಡೆಯಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ಥ್ಯಾಂಕ್ ಯು